ನಮ್ಮಲ್ಲಿ ಬರಿ 5% ಲೇಬಲ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ ಈಗ ಲೇಬಲ್ಸ್ ರೆಡಿ ಆಗಿದೆ ಇದು ಕಳಿಸ್ಕೊಡ್ತಾ ಇದ್ದೀರಿ ಇದು ಆಲ್ ಓವರ್ ಇಂಡಿಯಾ ನಾವು ಸಪ್ಲೈ ಮಾಡ್ತಾ ಇದ್ದೀರಿ ಇದು ನಿಮಗೆ ಮಿನಿಮಮ್ ಅಂತ ಅಂದ್ರೆ 250 ರೂಪೀಸ್ ಗೆ ಒಂದು ರೋಲ್ ಬರುತ್ತೆ ಒಂದು ರೋಲ್ ಅಲ್ಲಿ 5000 ಲೇಬಲ್ಸ್ ಇರುತ್ತೆ ಒಂದೇ ರೋಲ್ ಬೇಕಾದರೂ ತಗೋಬಹುದು हाय फ्रेंड्स वेलकम टू टेक्नोमीट गैलरी ना नम बेंगलूर अति दुड मैनुफैक्चरर्स हर बंदे निम्दे रीति बिजनेस सहित अदे लेबलिंग नो तुम इंपारटेंट आगे लेबल्स होरगडे मार्सोकोद्रे तुम जास्ति हण हेतर वेबल 60 पैसे 70 पैसे अंत हेतर आदरे इल्ली तुम्बाने कम्मी बेलेगे निम्गे लेबल सेल्लर्स रेडी माड्कोड्तारे यावदे रीति बिजनेस निम्दु बट्टे बिजनेस आगिरबहुदु यावदे रीति निम्म कंपनी इरबहुदु निम्म अंगडि इरबहुदु अदक्के नीवु लेबलिंग अन्नु रेडी माडि निम्म प्रॉडक्ट मेले इट्रे तुम्बाने अट्रैक्टिव आगि काणुत्ते हागू इल्ली कंपनी अवरु सहित नम्म जोतेयल्लि इद्दारे इल्लि सर सहित इद्दारे नमस्ते सर नमस्ते हां सर फर्स्ट आफ् आल निम्म कंपनी बग्गे हेळि सर एनिदे निम्म कंपनी एदर्तिदे अंत आक्चुअली नावु इल्ली केआरपुरम अल्लि नम फैक्ट्री ओके ना लेबल मैनुफैक्चरर्स ना स्टार्टिंग प्राइस फ्रम 5 पैसा टू 10 रुपीस वर्गू इरुत्ते नम्मदु प्रोडक्ट वैरायटीस ऑफ प्रोडक्ट्स इदे ओके अदु इदर मेले डिपेंड आगुत्ते निमगे ओनली 5 पैसा इंद स्टार्ट आगुत्ते निमगे ओके गेळेयरे डायरेक्ट मैनुफैक्चरर्स आगिरोंद यावदे रीति डीलर इरल्ल डिस्ट्रिब्यूटर इरल्ल होलसेलर इरल्ल डायरेक्ट फैक्ट्री इंद नीवु लेबलिंग अन्नु तगोळ्ळबहुदु मत्ते सर लेबल्स अल्लू सर याव रीति रेडी आग्तव सर निम्म कंपनियल्लि नम्मदु गार्मेंट्स लेबल्स इदे ज्युवेल लेबल्स इदे मत्ते प्रोडक्ट लेबल्स इदे प्रोडक्ट अल्लि अवरिगे अवरदे आदंत लोगो इरुत्ते आ लोगो अन्नु नावु अल्लि ओके याव रीति बेक कस्टमाइजेशन माडि डिस्ट्रिब्यूटर होलसेलर्स तुम्बा जन डीलर्स डीलर्स सप्लाई मार्ता डीलर्स प्राइस बेरे अपॉर्चुनिटी प्रोसेस स्टार्टिंग प्रोसेस तोर्सो मोदलु निम्म अड्रेस अन्नु स्वल्प डीटेल आगि हेळिबिडि सर नम्म अड्रेस केआरपुरम इंद 5 किलोमीटर्स बरुत्ते ओके नावु नम्म लिंक मत्ते वाट्सप डीटेल एल्ल नम्म स्क्रीन अल्लि शेर माडिरुत्तीवि नम्म ओके गेळेयरे स्क्रीन मेले नंबर इदे नीवु काल माडि कंप्लीट अड्रेस सहित इल्लिगे बरबहुदु हा सर फर्स्ट प्रोसेस एनिरुत्ते सर आ प्रोसेस स्टार्ट माडोण ओके एक्चुअली नमगे रॉ मटेरियल्स पर्चेस माड्तीरि हा ಇಲ್ಲಿ ಈ ರೀತಿ ಫುಲ್ ರಾ ಮೆಟೀರಿಯಲ್ ತರ ಸ್ಟೋರ್ ಮಾಡ್ತೀರಿ ಓಕೆ ಇದೆಲ್ಲ ರಾ ಮೆಟೀರಿಯಲ್ಸ್ ಇರುತ್ತೆ ಇಲ್ಲಿ ಇವೆಲ್ಲವೂ ಸರ್ ಲೇಬಲ್ಸ್ ರೆಡಿ ಮಾಡಲು ರಾ ಮೆಟೀರಿಯಲ್ಸ್ ಎಲ್ಲ ಇರ್ತವೆ ರಾ ಮೆಟೀರಿಯಲ್ಸ್ ಇರುತ್ತೆ ಆಕ್ಚುಲಿ ನಮಗೆ ಕಸ್ಟಮರ್ ಕಡೆಯಿಂದ ಮೇಲ್ಸ್ ಬರುತ್ತೆ ಮೇಲ್ ಬಂದ ಮೇಲೆ ನಾವು ಪ್ರೊಡಕ್ಷನ್ ಗೆ ಫಾರ್ವರ್ಡ್ ಮಾಡ್ತೀವಿ ಓಕೆ ಆ ಪ್ರೊಡಕ್ಷನ್ ಫಾರ್ವರ್ಡ್ ಮಾಡಿದ ಮೇಲೆ ಅವರು ಇಲ್ಲಿ ವರ್ಕ್ ಆರ್ಡರ್ ಕ್ರಿಯೇಟ್ ಮಾಡ್ತಾರೆ ಹಾ ರೀ ವರ್ಕ್ ಆರ್ಡರ್ ಕ್ರಿಯೇಟ್ ಮಾಡಿ ಅದಾದ ಮೇಲೆ ಅಲ್ಲಿಂದ ನಮಗೆ ಪ್ರೊಡಕ್ಷನ್ ಗೆ ಪ್ಲಾನ್ ಮಾಡ್ತಾರೆ ಓಕೆ ಕಂಪ್ಲೀಟ್ ವರ್ಕ್ ಆರ್ಡರ್ ಸೇಮ್ ಡೇ ಪ್ರೊಡಕ್ಷನ್ ಮಾಡೋದಿಲ್ಲ ಇವತ್ತು ಬರೋ ಮೇಲ್ಸ್ ಎಲ್ಲಾ ತಗೊಂಡು ಪ್ರೊಡಕ್ಷನ್ ಕಳಿಸ್ಕೊಡ್ತೀವಿ ಅಲ್ಲಿಂದ ವರ್ಕ್ ಆರ್ಡರ್ ಪ್ಲೇಸ್ ಮಾಡ್ತೀವಿ ಓಕೆ ವರ್ಕ್ ಆರ್ಡರ್ ಆದ್ಮೇಲೆ ಅಲ್ಲಿಂದ ನಮಗೆ ಪ್ರೊಡಕ್ಷನ್ ಮಷಿನ್ ಗೆ ಪ್ಲಾನ್ ಮಾಡ್ಕೊಂತೀವಿ ಓಕೆ ಇಲ್ಲಿ ನೋಡ್ತಿರಬಹುದು ಹಲವಾರು ಮಷಿನ್ಸ್ ಇದಾವೆ ಎಲ್ಲವೂ ಸಹ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾವು ಪ್ರೋಸೆಸ್ ತೋರಿಸ್ತೇವೆ ನಮ್ಮ ಮಷಿನರಿ ನೋಡಿದಾಗ ಇಲ್ಲಿ ಚಿಕ್ಕ ಚಿಕ್ಕ ಕ್ವಾಂಟಿಟಿ ಏನಿರುತ್ತೆ ಅದರಲ್ಲಿ ನಾವು ಇಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಕೊಂತೀವಿ ಓಕೆ ಇದಾದ್ಮೇಲೆ ನೆಕ್ಸ್ಟ್ ನಮಗೆ ಅದು ಫಸ್ಟ್ ಡೈ ಕಟ್ಟಿಂಗ್ ಆಗ್ತಾ ಇರುತ್ತೆ ಇದು ಹಾ ರೀ ಲೇಬಲ್ ಡೈ ಕಟ್ ಆದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಇದೆ ಅಲ್ಲಿ ಸ್ಲಿಟ್ಟಿಂಗ್ ಅಂತ ಹೇಳ್ಬಿಟ್ಟು ಆ ಸ್ಲಿಟ್ಟಿಂಗ್ ಅಲ್ಲಿ ನಿಮಗೆ ಪಕ್ಕದಲ್ಲಿ ಕಳಿಸ್ಕೊಡ್ತೀರ ಅಲ್ಲಿ ಓಕೆ ಇಲ್ಲಿ ನಮ್ಮ ಮಷಿನ್ ಅಲ್ಲಿ ನಾವು ಎಲ್ಲ ಎಂಟರ್ ಮಾಡ್ತೀವಿ ಎಷ್ಟು ಲೇಬಲ್ಸ್ ಇರಬೇಕು ಪರ್ ರೋಲ್ ಗೆ ಎಷ್ಟು ಬರಬೇಕು ಏನಂತ ಹೇಳ್ಬಿಟ್ಟು ಮ್ಯಾನುಯಲ್ ಕೌಂಟಿಂಗ್ ಯಾವುದು ಇರಲ್ಲ ಎಲ್ಲ ಮಷಿನ್ ಕೌಂಟಿಂಗ್ ಇರುತ್ತೆ ಓಕೆ ಎಲ್ಲ ಸೆಟ್ ಇದೆ ಮಷಿನ್ ಕೌಂಟಿಂಗ್ ಅಲ್ಲಿ ನಾವು ಎಷ್ಟು ಕ್ವಾಂಟಿಟಿ ಅಂತ ಹೇಳಿದ್ರೆ ಆ ಕ್ವಾಂಟಿಟಿ ಬಂದು ಅದೇ ಸ್ಟಾಪ್ ಆಗುತ್ತೆ ಓಕೆ ನೋಡ್ತಿರಬಹುದು ಲೈವ್ ಆಗಿ ಎಲ್ಲ ವರ್ಕ್ ನಡೀತಾ ಇದೆ ಅತಿ ಹೆಚ್ಚು ಲೇಬಲ್ಸ್ ಗಳು ರೆಡಿ ಆಗ್ತಾ ಇದಾವೆ ಅಂದ್ರೆ ಮತ್ತೆ ಮಿನಿಮಮ್ ಅಂದ್ರೆ ಕಸ್ಟಮರ್ ಎಷ್ಟು ಪರ್ಚೇಸ್ ಮಾಡಬಹುದು ಸರ್ ಮಿನಿಮಮ್ 5 ರೋಲ್ಸ್ ಪರ್ಚೇಸ್ ಮಾಡಬಹುದು 5 ರೋಲ್ಸ್ ನಿಮಗೆ 500 ರೂಪೀಸ್ 1000 ರೂಪೀಸ್ ಆ ತರ ಡಿಪೆಂಡ್ ಆಗುತ್ತೆ ಓಕೆ ಅಷ್ಟೇ ಬೇಕಂದ್ರೆ ಆರಾಮ್ ಪರ್ಚೇಸ್ ಮಾಡ್ಬಹುದು ನಾವು ಮಾಡಬಹುದು ಓಕೆ ಏನಿದೆ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅದರಲ್ಲಿ ಅವರಿಗೆ ಹೇಳ್ಕೊಡ್ತೀವಿ ಹಾ ರೀ ಮತ್ತೆ ನೆಕ್ಸ್ಟ್ ಪ್ರೋಸೆಸ್ ಏನು ಇರುತ್ತೆ ನೆಕ್ಸ್ಟ್ ಪ್ರೋಸೆಸ್ ಇವಾಗ ಇದು ಸ್ಲಿಟ್ಟಿಂಗ್ ಆಗುತ್ತೆ ಓಕೆ ಸ್ಲಿಟ್ಟಿಂಗ್ ಆದ ಮೇಲೆ ಇಲ್ಲಿ ನಮಗೆ ಪ್ಯಾಕಿಂಗ್ ಬರುತ್ತೆ ಹಾ
ಇಲ್ಲಿ ನೋಡ್ತಿರ್ಬೋದು ಲೈವ್ ಆಗಿ ಅತಿ ಹೆಚ್ಚು ಕೆಲಸ ನಡೀತಾ ಇದೆ ನಮ್ಮ ಬೆಂಗಳೂರಿನಲ್ಲೇ ಇರೋದು ಫುಲ್ ಇಂಡಸ್ಟ್ರಿ ಇದು ನೀವು ಆರಾಮಾಗಿ ಬರಬಹುದು ಡೈರೆಕ್ಟ್ ಆಗಿ ಸಹಿತ ಇದೆಲ್ಲ ಏನ್ ನಡೀತಾ ಇದೆ ರೀ ಇದು ಅಲ್ಲಿ ಸೆಟ್ಟಿಂಗ್ ಆದ್ಮೇಲೆ ಇಲ್ಲಿ ಬರುತ್ತೆ ಪ್ಯಾಕಿಂಗ್ ಮಾಡ್ತಾರೆ ಪ್ಯಾಕಿಂಗ್ ಮಾಡಿದ್ಮೇಲೆ ಇಲ್ಲಿ ನೀವು ನೋಡಬಹುದು ಲೇಬಲ್ಸ್ ಎಷ್ಟು ಲೇಬಲ್ಸ್ ಇದೆ ಏನಂತ ರೋಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀರಿ ಇದಾದ್ಮೇಲೆ ನೆಕ್ಸ್ಟ್ ಬಾಕ್ಸ್ ಪ್ಯಾಕಿಂಗ್ ಮಾಡ್ತೀರಿ ಬಾಕ್ಸ್ ಪ್ಯಾಕಿಂಗ್ ಮಾಡ್ತೀರಿ ಬಾಕ್ಸ್ ಪ್ಯಾಕಿಂಗ್ ಮಾಡಾದ್ಮೇಲೆ ಕಸ್ಟಮರ್ ಗೆ ರೆಡಿ ಟು ಡಿಸ್ಪ್ಯಾಚ್ ಇಲ್ಲಿ ಪ್ಯಾಕ್ ಆಗಿರುತ್ತೆ ನೋಡಿ ರೆಡಿ ಆಗಿರೋದು ಕಸ್ಟಮರ್ ಹೋಗೋದು ರೆಡಿ ಆಗಿದೆ ಗೆಳೆಯರೇ ಇಲ್ಲೆಲ್ಲ ನೋಡ್ತಿರ್ಬೋದು ಸೈಜಸ್ ಸಹಿತ ಮೆನ್ಷನ್ ಮಾಡಿದಿರುತ್ತೆ ಯಾವ್ಯಾವ ಸೈಜ್ ಇದೆ ಇವೆಲ್ಲವೂ ಸಹಿತ ಡೈಲಿ ಡೈಲಿ ಡಿಸ್ಪ್ಯಾಚ್ ಆಗ್ತಾ ಹೋಗುತ್ತೆ ಮತ್ತೆ ಸರ್ ಈಗ ಕಸ್ಟಮರ್ ಏನಾದ್ರು ನಿಮ್ಗೆ ಆರ್ಡರ್ ಕೊಟ್ಟರು ಎಷ್ಟು ದಿನದಲ್ಲಿ ಲೇಬಲ್ ರೆಡಿ ಆಗ್ಬಿಡ್ತಾವ್ ರೀ ಮಿನಿಮಮ್ ಪ್ಲೇನ್ ಲೇಬಲ್ಸ್ ಆದ್ರೆ ನಿಮ್ಗೆ 3 ವರ್ಕಿಂಗ್ ಡೇಸ್ ಅಲ್ಲಿ ಆಗುತ್ತೆ ಅದ್ರಲ್ಲಿ ಪ್ರೀ ಪ್ರಿಂಟೆಡ್ ಆತರ ಏನಾದ್ರು ಇತ್ತಂದ್ರೆ ನಮ್ಗೆ 7 ವರ್ಕಿಂಗ್ ಡೇಸ್ ಆಗುತ್ತೆ ಅವ್ರು ನಮ್ಗೆ ಫೈಲ್ಸ್ ಶೇರ್ ಮಾಡಬೇಕಾಗುತ್ತೆ ಆ ಫೈಲ್ ಶೇರ್ ಮಾಡಿದ್ರೆ ನಾವು ಆರ್ಟ್ ವರ್ಕ್ ಡೆವಲಪ್ ಮಾಡಿ ಅಪ್ರೂವಲ್ ಕಳಿಸ್ಕೊಡ್ತೀವಿ ಅವ್ರು ಅಪ್ರೂವ್ ಮಾಡಾದ್ಮೇಲೆ ನಮ್ಗೆ ಅಲ್ಲಿಂದ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಓಕೆ ನೀವು ಸ್ಕ್ರೀನ್ ಮೇಲೆ ನಂಬರ್ ಇದೆ ಕಾಲ್ ಮಾಡಿ ಆರಾಮಾಗಿ ಪರ್ಚೇಸಿಂಗ್ ಮಾಡಬಹುದು ಮತ್ತೆ ಸರ್ ಬೇರೆ ಬೇರೆ ಊರಿಂದ ಇದ್ರು ಒಂದು ಫೈಲ್ ಕಳಿಸಿದ್ರೆ ನೀವು ಆರಾಮಾಗಿ ಡಿಸ್ಪ್ಯಾಚ್ ಮಾಡ್ತೀರಲ್ಲ ಮಾಡ್ತೀರಿ ಮತ್ತೆ ನಮ್ದು ಇವಾಗ ಇಷ್ಟು ತೋರಿಸಿರೋದು ಪ್ಲೈನ್ ಲೇಬಲ್ಸ್ ಇದು ಬಿಟ್ಟು ನಮ್ಮ ಹತ್ರ ಕಲರ್ ಪ್ರಿಂಟ್ ಪ್ರಿಂಟೆಡ್ ಲೇಬಲ್ಸ್ ಇದೆ ಓಕೆ ಅದು ಬನ್ನಿ ನೋಡಕ್ಕೆ ಇದು ನೋಡಬಹುದು ನೀವು ಸಿಂಗಲ್ ಕಲರ್ ಮಿಷಿನ್ ಇದು ಇದ್ರಲ್ಲಿ ಒನ್ ಕಲರ್ ಮಾತ್ರ ಪ್ರೀ ಪ್ರಿಂಟ್ ಮಾಡಬಹುದು ಅದಾದ್ಮೇಲೆ ನಮ್ಗೆ ನೆಕ್ಸ್ಟ್ ಇಲ್ಲಿ ಇಲ್ಲಿದೆ ಇದು 3 ಕಲರ್ ಮಿಷಿನ್ಸ್ ತ್ರೀ ಕಲರ್ ಅಪ್ ಟು 3 ಕಲರ್ಸ್ ನಾವು ಇಲ್ಲಿ ರನ್ ಮಾಡಬಹುದು ಇದರಲ್ಲಿ ನೆಕ್ಸ್ಟ್ ಆ ಕಡೆ ನಮಗೆ ಬನ್ನಿ ಓಕೆ ಇಲ್ಲಿ ಸೈಡ್ ನೋಡ್ತಿರ್ಬೋದು ನಿಮಗೆ ಕಲರ್ಫುಲ್ ಲೇಬಲ್ಸ್ ಬೇಕಂದ್ರು ಅದಕ್ಕೂ ಸಹ ಇಲ್ಲಿ ಮಷಿನ್ಸ್ ಇದಾವೆ ಫುಲ್ ಕಲರ್ಫುಲ್ ಲೇಬಲ್ಸ್ ಇದೆ ಅಲ್ಲಿ ರೆಡಿ ಆಗುತ್ತೆ ಇದು 6 ಕಲರ್ಸ್ ಮಾಡಬಹುದು ಇದು 6 ಕಲರ್ ಕಲರ್ ಮಾಡಬಹುದು ಇವಾಗ ಇದು ಜಾಬ್ ಸ್ಟಾಪ್ ಆಗಿ ಬೇರೆ ಜಾಬ್ ಲೋಡ್ ಮಾಡ್ತಿದ್ದಾರೆ ಈ ಮಷಿನ್ ಅಲ್ಲಿ ಓಕೆ ಇಲ್ಲಿ ನೋಡ್ತಿರ್ಬೋದು ಲೇಬಲ್ ಲೈವ್ ಆಗಿ ರೆಡಿ ಆಗ್ತಾ ಇದೆ ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಕಂಪ್ಲೀಟ್ ಕಲರ್ಫುಲ್ ಲೇಬಲ್ ಗಳು ರೆಡಿ ಆಗ್ತಾ ಇದಾವೆ ಇದು ಅಷ್ಟೇ ನಮ್ಗೆ ಇವಾಗ ಪ್ರಾಸೆಸ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಪ್ರಾಸೆಸ್ ಇವಾಗ ಲೋಡ್ ಮಾಡ್ಬೇಕು ಅದಕ್ಕೆ ಇದು ಸಹಿತ ನೋಡ್ತಿರ್ಬೋದು ಈ ರೀತಿ ಲೇಬಲ್ಸ್ ಗಳು ಫುಲ್ ರೆಡಿ ಆಗ್ತಾ ಇದಾವೆ ನೀವು ಸಹಿತ ಇಲ್ಲಿಂದ ಆರಾಮಾಗಿ ಪರ್ಚೇಸಿಂಗ್ ಮಾಡಿದ್ರೆ ಫ್ಯಾಕ್ಟ್ರಿ ರೇಟ್ ಅಲ್ಲಿ ಲೇಬಲ್ಸ್ ರೆಡಿ ಆಗ್ತಾವೆ ಇದಲ್ಲದೆ ನಾವು ಜಾಬ್ ವರ್ಕ್ ಮಾಡ್ತಾ ಇದೀರಿ ಆದ್ರೆ ಕಸ್ಟಮರ್ಸ್ ಗೆ ಪ್ರಿಂಟ್ ಮಾಡಕ್ ಆಗಲ್ಲ ಅನ್ನೋದನ್ನ ನಾವು ಇಲ್ಲಿ ಜಾಬ್ ವರ್ಕ್ ಪ್ರೀ ಪ್ರಿಂಟ್ ಮಾಡಿ ಕೊಡ್ತೀರಿ ಅವ್ರಿಗೆ ಇವೆಲ್ಲೂ ಲೇಬಲ್ಸ್ ರೆಡಿ ಆಗ್ತಾರೆ ಮಾಡಿ ಅವ್ರಿಗೆ ಸಪ್ಲೈ ಮಾಡ್ತಾ ಇರ್ತೀರಿ ಕಸ್ಟಮರ್ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಬಿಟ್ಟು ನಮ್ಮ ಹತ್ರ ಬಾರ್ಕೋಡ್ ಪ್ರಿಂಟರ್ಸ್ ಸೇಲ್ಸ್ ಸರ್ವಿಸ್ ಎಲ್ಲ ಇರುತ್ತೆ ಯಾವ್ದೇ ಪ್ರಿಂಟರ್ಸ್ ಬಾರ್ಕೋಡ್ ಪ್ರಿಂಟರ್ಸ್ ಏನೇ ಬೇಕಾದ್ರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅದು ಇದು ಮಾಡ್ಕೊಡ್ತೀವಿ ನಿಮ್ಗೆ ಇದು ತರ ಸ್ವಲ್ಪ ಎಕ್ಸಾಂಪಲ್ಸ್ ತೋರಿಸ್ತೀವಿ ನಾವು ಏನೇನು ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಓಕೆ ಇದು ಬೇರೆ ಬೇರೆ ಕಸ್ಟಮರ್ಸ್ಗೆ ನಾವು ಮಾಡ್ತಾ ಇದ್ದೀರಿ ಕಲರ್ ಲೇಬಲ್ಸ್ ಅವ್ರು ಕಳಿಸಿರೋ ಫೈಲ್ಸ್ನ ನಾವು ಅವರು ಯಾವ ಥರ ಕೇಳಿರ್ತಾರೋ ಅದನ್ನ ನಾವು ಮಾಡಿ ಅವ್ರಿಗೆ ಈ ರೀತಿ ಬಾರ್ಕೋಡ್ನು ಮಾಡ್ಕೊಡ್ತೀರಿ ಬಾರ್ಕೋಡು ಮಾಡ್ತೀರಿ ಮತ್ತು ಕಲರ್ ಲೇಬಲ್ಸ್ ಮಾಡ್ತೀರಿ ಅವ್ರ ಅಡ್ರೆಸ್ ಇರುತ್ತೆ ಆ ಥರದ್ದು ಮಾಡ್ತೀರಿ ಓಕೆ ಮತ್ತು ಅವ್ರದ್ದು ಏನೇ ಲೋಗೋ ಇತ್ತು ಆ ಲೋಗೋನು ಪ್ರಿಂಟ್ ಮಾಡಿ ಕೊಡ್ತೀರಿ ಯಾವುದೇ ಕಲರ್ ಇರಲಿ ಎಷ್ಟೇ ಇರಲಿ ನಾವು ನಮ್ಮ ಮಿಷಿನಲ್ಲಿ ನಾವು ಪ್ರೊಡ್ಯೂಸ್ ಮಾಡಿ ಕೊಡ್ಬೋದು ಓಕೆ ಫುಲ್ ಫ್ಯಾಕ್ಟ್ರಿ ರೇಟಲ್ಲೇ ನಿಮಗೆ ಫುಲ್ ಇಲ್ಲಿ ಲೇಬಲ್ಸ್ಗಳು ಸಿಗ್ತಾ ಇದ್ದಾವೆ ನೋಡ್ತಿರ್ಬೋದು ಹಂಡ್ರೆಡ್ಸ್ ಆಫ್ ಡಿಸೈನ್ಸ್ ಇವರ ಬಳಿ ತುಂಬ ಕಸ್ಟಮರ್ಸ್ಗಳು ಈಗ ಆಲ್ರೆಡಿ ರೆಡಿಯಾಗಿ ಕೊಟ್ಟಿರೇನು ಸರ್ ಕಸ್ಟಮರ್ ಹಾಂ ಸರ್ ಆಲ್ರೆಡಿ ನಮಗೆ ರೆಗ್ಯುಲರ್ ಆಗಿ ರನ್ ಆಗ್ತಾ ಇದೆ ಇದು ಬಿಟ್ಟು ನಾವು ಇಲ್ಲಿ ಅವ್ರ ಕಸ್ಟಮರ್ಗೆ ಅಲ್ಲಿ ಪ್ರಿಂಟ್ ಮಾಡೋಕ್ಕಾಗಲ್ಲ ಅವ್ರ ಮಿಷಿನರಿಸ್ ಇರೋದಿಲ್ಲ ಅಂಥವ್ರಿಗೆ ನಾವು ಪ್ರೀ ಪ್ರಿಂಟು ಮಾಡಿ ಕೊಡ್ತಾ ಇರ್ತೀರಿ ಈ ಥರ ಇರುತ್ತೆ ಅವ್ರು ಓಕೆ ಕೊರಿಯರ್ ಅವ್ರಿಗೆ ಇರುತ್ತೆ ಇದು ಆ ಥರ ಇರುತ್ತೆ ಮತ್ತೆ ಟ್ರಾನ್ಸ್ಫರ್ ಮಾಡೋದು ಸ್ಟಾಕ್ ಇರುತ್ತೆ ಆ ಥರದ್ದು ಈ ಥರ ಮಾಡ್ತಾ ಇರ್ತೀವಿ ನಮಗೆ ಓಕೆ ಇದರಲ್ಲೂ ಸಹ ನೋಡ್ತಿರ್ಬೋದು ಬಾರ್ ಕೋಡ್ ಆಗಿರ್ಬೋದು ಕೊರಿಯರ್ ಅವ್ರಿಗೆ ಕೋಡ್ ಆಲ್ ಟೈಪ್ ಸ್ಯಾಂಪಲ್ ಅದು ನಾವು ಇಲ್ಲಿ ಮಾಡಿ ಇರ್ತೀರಿ ಈ ಥರ ಸ್ಯಾಂಪಲ್ಸ್ ಓಕೆ ಸರ್ ಸರ್ ಈಗ ನಿಮ್ದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅಂತ ನೋಡಿದ್ವಿರಿ ನಾವು ಅಂದ್ರೂ ಸ್ವಲ್ಪ ಡೌಟ್ಸ್ ಇರುತ್ತೆ ಸರ್ ಕಸ್ಟಮರ್ಗಳಿಗೆ ಈಗ ಮೊದಲೇ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಈಗ ಆನ್ಲೈನ್ ಯಾವ ರೀತಿ ಆರ್ಡರ್ ಮಾಡಬಹುದು ಯಾಕಂದ್ರೆ ಎಲ್ಲರೂ ಬೆಂಗಳೂರಲ್ಲಿ ಇರಲ್ಲ ಸರ್ ನಮ್ಮ ವ್ಯೂವರ್ಸ್ ಬೇರೆ ಬೇರೆ ಊರಲ್ಲೂ ಇರ್ತಾರೆ ಅವರು ಯಾವ ರೀತಿ ಲೇಬಲಿಂಗ್ ಮಾಡಿಸ್ಬೋದ್ರಿ ನಮ್ಗೆ ಎಂಟೈರ್ ಇಂಡಿಯಾ ಅಲ್ಲಿ ಕಸ್ಟಮರ್ಸ್ ಇದ್ದಾರೆ ಆಕ್ಚುಲಿ ಈಗ ಓಕೆ ನಾವು ಯಾವುದೇ ಕಸ್ಟಮರ್ ಎಲ್ಲಿಂದಾನೇ ಕಾಲ್ ಮಾಡಿದ್ರು ಮೇಲ್ಸ್ ಬೇಕಾಗುತ್ತೆ ಓಕೆ ಮೇಲ್ಸ್ ಬಂದ್ಮೇಲೆ ನಾವು ಅದು ಮೇಲ್ಸ್ ಮೇಲೆ ಡಿಪೆಂಡ್ ಆಗಿ ನಮ್ಮ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾವು ಅವ್ರು ಯಾವ ಕೊರಿಯರ್ ರೆಫರ್ ಮಾಡ್ತಾರೋ ಟ್ರಾನ್ಸ್ಪೋರ್ಟ್ ರೆಫರ್ ಮಾಡ್ತಾರೋ ಅದರಲ್ಲಿ ಹಾಕ್ತೀರಿ ಇಲ್ಲ ನಮ್ಗೆ ಬೇರೆ ನೀವೇ ಚೂಸ್ ಮಾಡಿ ಅಂತಂದ್ರೆ ನಾವು VRL ಕೆ ಪಿ ಎನ್ ಆ ಥರ ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ಸ್ ಇರುತ್ತೆ ಬ್ಲೂ ಡಾಟ್ ಸೇಫ್ ಡಾಟ್ ರೆಡಿ ಮಾಡಿ ಕಳಿಸ್ಕೊಡ್ತೀವಿ ಅಡ್ವಾನ್ಸ್ ಪೇಮೆಂಟ್ ಇರುತ್ತೆ ಯಾಕಂದ್ರೆ ಫಸ್ಟ್ ಟೈಮ್ ಕಸ್ಟಮರ್ಸ್ ಬರಬೇಕಾದ್ರೆ ನಮ್ಗೆ ಅಡ್ವಾನ್ಸ್ ಪೇಮೆಂಟ್ ಇರುತ್ತೆ ಸೆಕೆಂಡ್ ಆಮೇಲೆ ಅವ್ರದ್ದು ಯಾವ ಥರ ಟ್ರಾನ್ಸಾಕ್ಷನ್ ಇರುತ್ತೆ ನೋಡಿ ಅದ್ರ ಮೇಲೆ ನಮ್ದು ಪ್ರೊಸೆಸ್ ಅಥವಾ ಡೈರೆಕ್ಟ್ ಆಗಿ ಇಲ್ಲಿ ಬಂದು ಡೈರೆಕ್ಟ್ ಆಗಿ ಬಂದು ಕಸ್ಟಮರ್ ಪರ್ಚೇಸ್ ಮಾಡಬಹುದು ಅದೇ ಹೇಳ್ದಂಗೆ ನಮ್ಮ ಸ್ಕ್ರೀನಲ್ಲಿ ನಮ್ದು ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ನಂಬರು ಲೊಕೇಶನ್ ಅಲ್ಲಿ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಾವು ಅವ್ರಿಗೆ ಹೇಳ್ಕೊಡ್ತೀವಿ ಹೇಗೆ ಏನಂತ ಓಕೆ ಸರ್ ಮತ್ತೆ ಇದು ನಿಮ್ಮ ಕಂಪ್ನಿ ಎಷ್ಟು ವರ್ಷದಿಂದ ನಡೀತಾ ಇದೆ ಸರ್ ಆಲ್ಮೋಸ್ಟ್ 9 ಇಯರ್ಸ್ ಕಂಪ್ಲೀಟ್ ಆಗಿದೆ ನಮ್ಮ ಕಂಪ್ನಿ ಈಗ 10th ಇಯರ್ ರನ್ನಿಂಗ್ ಅಲ್ಲಿ ಇದೆ ಓಕೆ ತುಂಬಾ ಮೊದಲಿಂದ ಇವರು ಒಂದು ಕಂಪ್ನಿ ಇದೆ ಒಂದು ಮೋಸ್ಟ್ ಟ್ರಸ್ಟೆಡ್ ಕಂಪ್ನಿ ಅಂತಾನೆ ಹೇಳ್ಬೋದು ಆಲ್ ಟೈಪ್ ಲೇಬಲ್ಸ್ ಎಲ್ಲೂ ಸೇರ್ತಿರ್ತವೆ ಸರ್ ನೀವು ಇದುವರೆಗೂ ಯಾವ್ಯಾವ ಬಿಸ್ನೆಸ್ಗೆಲ್ಲ ಲೇಬಲ್ ಮಾಡಿಕೊಟ್ಟಿದ್ದೀರಾ
ಸರ್ ಆಕ್ಚುಲಿ ಇವಾಗ ನೋಡೋಕಾದ್ರೆ ಲೇಬಲ್ಸ್ ಅನ್ನೋದು ಎಲ್ಲ ಎಂಟೈರ್ ಇದರಲ್ಲಿ ಬೇಕಾಗುತ್ತೆ ಯಾವುದೇ ಪ್ರಾಡಕ್ಟ್ ತಗೊಳ್ಳಿ ಏನೇ ಒಂದು ಪ್ರಾಡಕ್ಟ್ ತಗೊಳ್ಳಿ ಅದು ಐಡೆಂಟಿಫಿಕೇಶನ್ ಮಾಡಬೇಕಂದ್ರೆ ಲೇಬಲ್ಸ್ ಬೇಕಾಗುತ್ತೆ ಹೌದು ಅದರಿಂದ ನಾವು ಲೇಬಲ್ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ನಮ್ಮ ಹತ್ರ ಡೈರೆಕ್ಟ್ ಕಸ್ಟಮರ್ಸ್ ತುಂಬ ಜನ ಇದ್ದಾರೆ ಅದು ಬಿಟ್ಟು ಡೀಲರ್ಸ್ ಇದ್ದಾರೆ ಇದರಲ್ಲಿ ನಮಗೆ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಅವ್ರಿಗೂ ಬೇಕಾಗುತ್ತೆ ಕೊರಿಯರ್ ಇರುತ್ತೆ ಆ ಕೊರಿಯರ್ ಅವ್ರೂ ಲೇಬಲ್ಸ್ ಬೇಕಾಗುತ್ತೆ ಹೌದು ಮತ್ತೆ ನಿಮಗೆ ಗಾರ್ಮೆಂಟ್ಸ್ ಇರುತ್ತೆ ಗಾರ್ಮೆಂಟ್ಸ್ ಅಲ್ಲಿ ಅವ್ರಿಗೆ ಪ್ರಾಡಕ್ಟ್ ಪ್ರೈಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಬೇಕಾಗುತ್ತೆ ಅದರಲ್ಲೂ ಲೇಬಲ್ಸ್ ಬೇಕಾಗುತ್ತೆ ಇಲ್ಲ ಗ್ರಾಸರಿ ತಗೊಂಡ್ರೆ ಗ್ರಾಸರಿಗಳನ್ನು ಲೇಬಲ್ಸ್ ಯೂಸ್ ಮಾಡ್ತಾರೆ ಪ್ರತಿಯೊಂದು ಬಿಸ್ನೆಸ್ ಸಣ್ಣ ಬಿಸ್ನೆಸ್ ಇಂದ ಹಿಡಿದು ದೊಡ್ಡ ಬಿಸ್ನೆಸ್ ವರೆಗೂ ಸಹ ಯಾವುದೇ ಒಂದು ಐಟಮ್ ಅದನ್ನ ಅವ್ರು ಲೇಬಲ್ ಇಲ್ಲದಿಲ್ಲ ಅಂದ್ರೆ ಬಿಸ್ನೆಸ್ ಇಲ್ಲ ಆ ತರ ಇದೆ ಹೌದು ಅದನ್ನು ಸರ್ ಓನ್ಲಿ ನೀವು 6 ಪೈಸಾ 5 ಪೈಸಾ ಅಂದ್ರೆ ಸ್ಟಾರ್ಟ್ ಆಗುತ್ತೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಮ್ದು ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ನಿಮಗೆ ಹೌದು ನೀವು ಸಹ ಇಲ್ಲಿಂದ ತಗೊಂಡ್ರೆ ನಿಮಗೆ ಫ್ಯಾಕ್ಟರಿ ರೇಟ್ ಅಲ್ಲಿ ಲೇಬಲ್ ಸಿಗ್ತವೆ ಅದನ್ನು ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಇರೋದ್ರಿಂದ ಒಮ್ಮೆ ವಿಸಿಟ್ ಸಹಿತ ಮಾಡಿ ಅಥವಾ ಆನ್ಲೈನ್ ಆರ್ಡರ್ ಮಾಡಬಹುದು ಸ್ಕ್ರೀನ್ ಮೇಲೆ ನಂಬರ್ ಇದೆ ಮಿನಿಮಮ್ ಎಷ್ಟು ಲೇಬಲ್ ತಗೋಬಹುದು ಸರ್ ಮಿನಿಮಮ್ 5 ರೋಲ್ಸ್ ಅಂತ ಇರುತ್ತೆ ಒಂದು ರೋಲ್ ಅಲ್ಲಿ ನಿಮಗೆ ಲೇಬಲ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಚಿಕ್ಕ ಲೇಬಲ್ ತಗೊಂಡ್ರೆ 5000 ಲೇಬಲ್ಸ್ ಇರುತ್ತೆ ಒಂದು ರೋಲ್ ಅಲ್ಲಿ ಓಕೆ ಅದರ 5 ರೋಲ್ಸ್ ತಗೊಂಡ್ರೆ ನಿಮಗೆ ಸ್ಟಾರ್ಟ್ ಮಾಡಬಹುದು ಅದು ಏನು ಕಾಸ್ಟ್ ಬಿಳು ಸರ್ ಕಾಸ್ಟ್ ನಿಮಗೆ ಪರ್ ಲೇಬಲ್ ಗೆ ಅಂದ್ರೆ 5 ಪೈಸಾ ಇಂದ ಸ್ಟಾರ್ಟ್ ಆಗುತ್ತೆ ಪರ್ ರೋಲ್ ಅಂತ ತಗೊಂಡ್ರೆ ₹250 300 ₹250 ಮಿನಿಮಮ್ ಅಂದ್ರೆ ₹500 1000 ರೂಪಾಯಿ ಸಹಿತ ನೀವು ಇಲ್ಲಿಂದ ಪರ್ಚೇಸಿಂಗ್ ಮಾಡಬಹುದು ಫ್ಯಾಕ್ಟರಿ ಇದೆ 10000 ಅನ್ನೇ ತಗೊಳ್ಬೇಕು ಅಂತ ಏನಿಲ್ಲ ನೀವು ಸಣ್ಣ ಬಿಸಿನೆಸ್ ಮಾಡ್ತಿದ್ರು ಸಹಿತ ನಿಮ್ಮದೇ ಆದ ಲೇಬಲ್ಸ್ ಅನ್ನು ರೆಡಿ ಮಾಡಬಹುದು ಇದೆ ಅಲ್ದಿರ ಪ್ಲೇನ್ ಲೇಬಲ್ಸ್ ಗೆ ತಗೊಂಡು ಅವರು ಪ್ರಿಂಟ್ ಮಾಡಬೇಕು ಅಂತಾಗ ಆ ಪ್ರಿಂಟ್ ಮಾಡಕ್ಕೆ ನಾವು ಪ್ರಿಂಟರ್ ಸಪ್ಲೈ ಮಾಡ್ತೀವಿ ಓಕೆ ಆ ಪ್ರಿಂಟರ್ ದ ಪ್ರೈಸ್ ಸೆಪರೇಟ್ ಇರುತ್ತೆ ಆ ಪ್ರಿಂಟರ್ ಸೇಲ್ಸ್ ಸರ್ವಿಸಸ್ ಎಲ್ಲಾ ನಮ್ಮ ಕಡೆಯಿಂದನೇ ಸಪೋರ್ಟ್ ಮಾಡ್ತೀವಿ ನಾವು ಅವರಿಗೆ 1 ಇಯರ್ ಪ್ರಿಂಟರ್ ಕಡೆಯಿಂದ ವ್ಯಾರಂಟಿ ಇರುತ್ತೆ ಏನೇ ಸಪೋರ್ಟ್ ಮಾಡಬೇಕು ನಮ್ಮ ಕಡೆಯಿಂದ ರಿಮೋಟ್ ಅಲ್ಲಿ ಸಪೋರ್ಟ್ ಮಾಡ್ತೀವಿ ಓಕೆ ಸರ್